ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಾನು ಇವತ್ತು ಒಂದು ಒಳ್ಳೆ ಬ್ರಹ್ಮ ರಹಸ್ಯವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕು ಅಂತ ಇದ್ದೀನಿ ಮೊನ್ನೆ ಯಾರೋ ನನಗೆ ಕಾಲ್ ಮಾಡಿದ್ರು ಕಾಲ್ ಮಾಡಿಬಿಟ್ಟು ನಮ್ಮ ತಂದೆ ತುಂಬಾ ಸೀರಿಯಸ್ ಆಗಿದ್ದಾರೆ ಐಸಿಯುನಲ್ಲಿ ಇಟ್ಟಿದ್ದಾರೆ ಡಾಕ್ಟರ್ ಹೇಳಿಬಿಟ್ಟಿದ್ದಾರೆ ಹೋಪ್ಸ್ ಇಲ್ಲ ಅವರು ಬದುಕೋದು ಗ್ಯಾರಂಟಿ ಇಲ್ಲ ನೀವು ಮನೆ ಕರ್ಕೊಂಡು ಹೋಗಿಬಿಡಿ ಅವರನ್ನ ನಿಮ್ಮ ಬಂಧು ಮಿತ್ರಗಳ ಕರೆದು ಹೇಳಿಬಿಡಿ ಅವರು ಸೀರಿಯಸ್ ಆಗಿದೆ ಬಂದು ನೋಡ್ಕೊಳ್ಳಿ ಅಂತ ಹೇಳಿಬಿಟ್ರು ಈಗ ಅಂದಿದ್ದೆ ತಡ ಅವರು ನನಗೆ ಫಸ್ಟ್ ಫೋನ್ ಮಾಡಿದ್ರು ಆಗ ನನಗೆ ಅನಿಸ್ತು ಏನು ಮಾಡಬೇಕು ಅಂತ ನನಗೂ ತೋಚಿದೆ ಯಾಕಂದ್ರೆ ಡಾಕ್ಟರ್ ಕೈ ಬಿಟ್ಬಿಟ್ಟಿದ್ದಾರೆ ಡಾಕ್ಟರ್ ನಾನಂತೂ ಡಾಕ್ಟರ್ ಅಲ್ಲ ಅಯ್ಯೋ ಡಾಕ್ಟರ್ ಹೇಳಿಬಿಟ್ಟಿದ್ರೆ ಅವ್ರು ಬದುಕಲ್ಲ ನಾನೇನು ಪವಾಡ ಮಾಡೋಕ್ಕಾಗಲ್ಲ ಯಾಕೆ ನಾನು ದೇವರಲ್ಲ ಪವಾಡ ಮಾಡಲಿಕ್ಕೆ ನಾನು ಆರ್ಡಿನರಿ ಮನುಷ್ಯ ಸಾಮಾನ್ಯ ಮನುಷ್ಯ ಹಿಂಗಾರು ಮಾಡಿ ನಮ್ಮ ತಂದೆಗೆ ಹೆಲ್ಪ್ ಮಾಡಿ ನೀವು ದಯವಿಟ್ಟು ನಮಗೆ ಇನ್ನೂ ಸ್ವಲ್ಪ ದಿವಸ ಇರಲಿ ಅವರು ಹಾಗೆ ಎಂದರು ನಮ್ಮ ಪ್ರಾಣ ಪಕ್ಷಿ ಹೇಗೆ ಹೋಗುತ್ತೆ ಅನ್ನೋದನ್ನು ಅವ್ರಿಗೆ ಹೇಳಿದೆ ನಾನು ನಮ್ಮ ಪ್ರಾಣ ನಾವು ಹೇಗೆ ಸಾಯ್ತೀವಿ ಅನ್ನೋದನ್ನು ಅವ್ರಿಗೆ ಹೇಳಿದೆ ಆ ಮೂಮೆಂಟಲ್ಲಿ ನೀವು ಏನಾದ್ರು ಮಾಡ್ಬೋದು ಸ್ಪಾಟಲ್ಲಲ್ಲಿ ಹಾಸ್ಪಿಟ್ಲಲ್ಲಿ ಇದ್ಕೊಂಡು ನೀವು ಇಲ್ಲೋ ಒಂದು ಕಡೆ ನಿಮಗೆ ಬೆನಿಫಿಟ್ ಆಗ್ಬೋದು ಅಂತ ಅಂದೆ ನಾನು ಏನಪ್ಪ ಅಂದರೆ ಒಂದು ಬ್ರಹ್ಮ ರಹಸ್ಯ ಏನಂತಂದರೆ ಶಿರದಲ್ಲಿ ರುದ್ರ ಇರ್ತಾನೆ ಅಂತ ಹೇಳ್ತಾರೆ ನಮ್ಮ ಶಿರದಲ್ಲಿ ಮೂರು ಲೋಕ ಇದೆ ಅಂತ ಹೇಳ್ತಾರೆ ಮುಖ್ಯವಾಗಿ ಇದಿಷ್ಟು ಶಿವನ ಪಾರ್ಟ್ ಶಿವ ಇದು ನೋಡ್ಕೋತೀವಿ ಸಂಬಂಧಪಟ್ಟಂಥ ಕಾಯಿಲೆಗಳು ಕಣ್ಣಾಗಲಿ ಕಿವಿಯಾಗಲಿ ಮೂಗಾಗಲಿ ಬಾಯಾಗಲಿ ಇದಕ್ಕೆ ಇಲ್ಲಿಂದ ಮೇಲೆ ಬಂದಂಥ ಎಲ್ಲ ಕಾಯಿಲೆಗಳನ್ನು ಕೂಡ ರುದ್ರ ನೋಡ್ಕೊಳ್ತಾರಂತೆ ಇದಕ್ಕೆ ರುದ್ರಲೋಕ ಅಂತ ಕರೀತಾರೆ ಇಲ್ಲಿಂದ ಕೆಳಗೆ ಹೊಟ್ಟೆ ತನಕ ಬ್ರಹ್ಮಲೋಕ ಅಂತ ಕರೀತಾರೆ ಆ ಪೇಷಂಟ್ ಹಾಸ್ಪಿಟಲ್ನವರಿಗೆ ಇಲ್ಲಿದು ಮತ್ತು ಇಲ್ಲಿದು ಪ್ರಾಬ್ಲಮ್ ಇರೋದು ತೊಡೆ ಮಂಡಿ ಕಾಲೆಲ್ಲ ಚೆನ್ನಾಗಿದೆ ಇಲ್ಲಿಂದ ಮೇಲಕ್ಕೆ ಶಿವ ಇಲ್ಲಿಂದ ಹೊಟ್ಟೆ ತನಕ ಬ್ರಹ್ಮ ಹೊಟ್ಟೆಯಿಂದ ಕೆಳಭಾಗ ಪೂರ್ತಿ ವಿಷ್ಣು ಲೋಕ ಅಂತ ಕರೀತಾರೆ ಇಲ್ಲಿ ಬ್ರಹ್ಮ ಮತ್ತು ಶಿವನ ಸಾನ್ನಿಧ್ಯದಲ್ಲಿ ಅವ್ರದ್ದು ಮರಣ ಹೋರಾಟ ನಡೀತಾ ಇದೆ ಹಿಂದಿನ ಕಾಲದಲ್ಲಿ ಒಬ್ಬ ಮನುಷ್ಯ ಸತ್ತೋದ್ರೆ ಅವನಿಗೆ ಜೀವ ತುಂಬುವಂಥ ಒಂದು ಶಕ್ತಿ ಇತ್ತು ಮೃತ್ಯು ಸಂಜೀವಿನಿ ಮಂತ್ರದಿಂದ ಅಂತ ಆ ಮೃತ್ಯು ಸಂಜೀವಿನಿ ಮಂತ್ರ ಸುಮಾರು 48 ವೆರೈಟಿ ಇದೆ ಶುಕ್ರಾಚಾರ್ಯರು ಬರೆದಿರುವಂಥದ್ದು ಆ 48 ವೆರೈಟಿನಲ್ಲಿ ರುದ್ರಲೋಕಕ್ಕೊಂದು ಮಂತ್ರ ಇದೆ ಬ್ರಹ್ಮಲೋಕಕ್ಕೊಂದು ಮಂತ್ರ ಇದೆ ವಿಷ್ಣು ಲೋಕಕ್ಕೊಂದು ಮಂತ್ರ ಇದೆ ಕೆಲವರು ಆಕ್ಸಿಡೆಂಟಕ್ಸ್ ಇರ್ತಾರೆ ಅಡ್ಮಿಟ್ ಆಗಿರ್ತಾರೆ ಆಕ್ಸಿಡೆಂಟ್ ಆಗಿ ತಲೆಪೆಟ್ಟಾಗಿದ್ರೆ ರುದ್ರಲೋಕದಲ್ಲಿ ಪ್ರಾಬ್ಲಮ್ ಇದೆ ಅಂತ ಕೆಲವ್ರಿಗೆ ಇಲ್ಲೆಲ್ಲ ಪೇನ್ ಏಟಾಗಿರ್ತದೆ ಕೆಲವರಿಗೆ ಮಂಡಿ ಡ್ಯಾಮೇಜ್ ಆಗಿರ್ಬೋದು ಕಾಲುಗಳು ಡ್ಯಾಮೇಜ್ ಆಗಿರ್ಬೋದು ಪಾದ ಏನೇನೋ ಪ್ರಾಬ್ಲಮ್ ಇರ್ತದೆ ಆ ಮೃತ್ಯು ಸಂಜೀವಿನಿ ಮಂತ್ರದಲ್ಲಿ ಹಲವಾರು ವೆರೈಟಿ ಮಂತ್ರಗಳನ್ನು ಉಪದೇಶ ಮಾಡಿದ್ದಾರೆ ಸಡನ್ನಾಗಿ ಆ ಮೃತ್ಯು ಸಂಜೀವಿನಿ ಮಂತ್ರ ಸಡನ್ನಾಗಿ ನಾವು ಅದನ್ನು ಹೇಳಲಿಕ್ಕಾಗಲ್ಲ ಯಾಕೆಂದರೆ ಅದಕ್ಕೆಲ್ಲ ಸಾಧನೆ ಮಾಡಬೇಕು ಸಿದ್ಧಿ ಮಾಡ್ಕೋಬೇಕು ಏನೋ ಒಂದು ಮಾಡಬೇಕು ಇಲ್ಲಿ ನಮ್ಮ ಸ್ಥೂಲ ಶರೀರ ಅಂದರೆ ನಮ್ಮ ಮುಟ್ಟುವಂಥ ದೇಹಕ್ಕೆ ಸ್ಥೂಲ ಶರೀರ ಒಡರೆ ಟಚ್ ನೋವಾಗುತ್ತೆ ಗಿಂಡರೆ ನೋವಾಗುತ್ತೆ ಇದಕ್ಕೆ ಸ್ಥೂಲ ಶರೀರ ಅಂತಾರೆ ಇದ್ರ ಪಕ್ಕದಲ್ಲಿ ಇನ್ನೊಂದು ಶರೀರ ಇದೆ ಸೂಕ್ಷ್ಮ ಶರೀರ ಅಂತ ಕರೀತಾರೆ ನಮ್ಮ ಕಣ್ಣು ಕಾಣಲ್ಲ ಯೋಗಿಗಳು ನೋಡ್ಬೋದು ಸೂಕ್ಷ್ಮ ಶರೀರದಲ್ಲಿ ಷಟ್ಗುಣಗಳಿರ್ತದೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ಕಾಮ ಸೆಕ್ಸು ಕ್ರೋಧ ಕೋಪ ಅಹಂಕಾರ ದುರಹಂಕಾರ ಮದ ಮತ್ಸರ ಹೊಟ್ಟೆ ಕಿಚ್ಚು ಇಲ್ಲ ಈ ದೇಹದಲ್ಲಿಲ್ಲ ಅಹಂಕಾರ ದುರಹಂಕಾರ ದೇಹದಲ್ಲಿಲ್ಲ ಎಲ್ಲ ಪಕ್ಕದ ಶರೀರದಲ್ಲಿದೆ ಸೂಕ್ಷ್ಮ ಶರೀರದಲ್ಲಿ ಅದು ಪಕ್ಕದಲ್ಲಿ ಕಾರಣ ಶರೀರ ಇದೆ ನಾವೇನೇ ಕೊಟ್ಟಿದ್ದೀವಿ ಅನ್ನೋದನ್ನು ತೋರಿಸುತ್ತದು ಆ ಕಾರಣ ಶರೀರ ಪ್ರಾಣ ಬಿಡೋದು ಅದಕ್ಕೆ ಸ್ಥೂಲ ಶರೀರದಿಂದ ಪ್ರಾಣ ಸೂಕ್ಷ್ಮ ಶರೀರಕ್ಕೆ ಹೋಗುತ್ತೆ ಸೂಕ್ಷ್ಮ ಶರೀರ ತೊಗೊಂಡು ಕಾರಣ ಶರೀರಕ್ಕಾಗುತ್ತೆ ಕಾರಣ ಶರೀರ ಹೋಗುತ್ತೆ ರೀಬರ್ತ ಪುನರ್ಜನ್ಮ ಇರ್ಬೋದು ಸ್ವರ್ಗಕ್ಕೆ ಹೋಗ್ಬೋದು ಇಲ್ಲ ನರ್ಕಕ್ಕೆ ಹೋಗ್ಬೋದು ಅಂತ ಹೇಳ್ತಾರೆ ಒಬ್ಬ ಮನುಷ್ಯನಿಗೆ ಸ್ವರ್ಗ ಪ್ರಾಪ್ತಿ ಆಗೋದು ಅವನ ಗುಣಗಳಿಂದ ಅವನ ಬ್ಯೂಟಿಯಿಂದ ಅವನ ಸುಂದರವಾದ ಬಾಡಿ ಇದ್ರಲ್ಲ ಅವನ 500 ಕೋಟಿ ದುಡ್ಡಿಟ್ಟರೆ ಬರಲ್ಲ ಅವನ ದೊಡ್ಡ ಪದವಿಲಿದ್ರೆ ಅವ್ನು ಸ್ವರ್ಗ ಸಿಗೋದಿಲ್ಲ ಅಥವಾ ಚೆನ್ನಾಗಿ ಶುದ್ಧ ಓದಿರೋ ಸ್ವರ್ಗ ಸಿಗೋದಿಲ್ಲ ಸ್ವರ್ಗ ಪ್ರಾಪ್ತಿ ಆಗೋದು ಅವನ ಗುಣ ನಡತೆ ಆಚಾರ ವಿಚಾರದಿಂದ ಸ್ವರ್ಗ ಪ್ರಾಪ್ತಿ ಆಗೋದು ಒಳ್ಳೆ ಆಚಾರ ವಿಚಾರ ಆದರೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಕೆಟ್ಟ ಗುಣ ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರದಿಂದ ಅವನು ನರಕ ಪ್ರಾಪ್ತಿ ಆಗುತ್ತೆ ಇದ್ರ ಜೊತೆಗೆ ಕೊಲೆ ಮಾಡೋದು ಅನ್ಯಾಯ ಆಣೆ ಇಡೋದು ಸುಳ್ಳು ಹೇಳೋದು ಮೋಸ ವಂಚನೆ ಎಲ್ಲ ಮಾಡ್ತಿದ್ರೆ ಅವನಿಗೆ ಮತ್ತೆ ರೀಬರ್ತ್ ಆಗಿಬಿಡುತ್ತೆ
ಅದರಿಂದ ಸ್ವರ್ಗ ಸಿಗೋದು ನಮ್ಮ ಗುಣಗಳಿನ ಆಧಾರದ ಮೇಲೆ ನಮ್ಮ ನಡವಳಿಕೆ ಆಚಾರ ವಿಚಾರದಿಂದ ನಾವು 500 ಸಲ ತೃಪ್ತಿಗೆ ಹೋದೆ 28 ಸಲ ಶಬರಿಮಲೆಗೆ ಹೋದೆ ಕಾಶಿಗೆ ಹೋದೆ ರಾಮೇಶ್ವರಕ್ಕೆ ಹೋಗಿ ಬಂದೆ ಗಂಗೋತ್ರಿ ಯಮುನೋತ್ರಿ ಎಲ್ಲ ಹೋಗಿ ಬಂದೆ ನನಗೆ ಸ್ವರ್ಗ ಸಿಗಲೇಬೇಕು ಅನ್ನೋದಲ್ಲ ಅಲ್ಲಿ ಸ್ವರ್ಗ ಪ್ರಾಪ್ತಿ ಆಗೋದು ನಮ್ಮ ಗುಣ ನಡವಳಿಕೆಯಿಂದ ಆ ಗುಣ ನಡವಳಿಕೆಗಳು ಶುದ್ಧ ಇದ್ದರೆ ಮಾತ್ರ ಸ್ವರ್ಗ ಇಲ್ಲಾನೆ ಮತ್ತೆ ರೀಬರ್ತ್ ಪುನರ್ಜನ್ಮ ಕತ್ತೆ ಅಂದಿ ನಾಯಿ ಏನು ಬೇಕಾದರೂ ಗುಡಬಹುದು ಅದರಿಂದ ಪ್ರಾಣ ಹೆಂಗ ಹೋಗುತ್ತೆ ಅನ್ನೋದಾದರೆ ಪ್ರಾಣ ನಮ್ಮ ಈ ಶರೀರದಿಂದ ಪಕ್ಕ ಶರೀರಕ್ಕೆ ಹೋಗುತ್ತೆ ಸೂಕ್ಷ್ಮ ಶರೀರಕ್ಕೆ ಅದೇ ಸೂಕ್ಷ್ಮ ಶರೀರ ಪ್ರಾಣ ತಗೊಂಡು ಕಾರಣ ಶರೀರಕ್ಕೆ ಹಾಕುತ್ತೆ ಕಾರಣ ಶರೀರ ತಗೊಂಡು ತಲುಪಿಸುತ್ತೆ ಮುಂದಿನ ಜನ್ಮಕ್ಕೋ ನರಕಕ್ಕೋ ಸ್ವರ್ಗಕ್ಕೆ ಇಲ್ಲಿ ರುದ್ರಲೋಕ ಮತ್ತು ಬ್ರಹ್ಮಲೋಕ ವಿಷ್ಣುಲೋಕಕ್ಕೆ ಶಾಂತಿ ಮಾಡಿದಷ್ಟೇ ಅಲ್ಲಿ ಐಸುವಿಂದ ಬಿಡುಗಡೆ ಮಾಡಬಹುದು ಸೀರಿಯಸ್ ಆಗಿ ಇನ್ನೇನು ಸಾಯೋ ಸ್ಥಿತಿಯಲ್ಲಿ ಇದ್ದಾಗ ಕೆಲವರಿಗೆ ಆಕ್ಸಿಡೆಂಟ್ ಆದಾಗ ತಕ್ಷಣ ಅವನ ರಸ್ತೆಯಲ್ಲಿರೋ ಆಕ್ಸಿಡೆಂಟ್ ಆಗಿಬಿಟ್ಟಿರ್ತದೆ ಆ ಪೇಷಂಟ್ನ ಆಕ್ಸಿಡೆಂಟ್ ಆಗಿ ನರಳ್ತಿರೋನ ಕರ್ಕೊಂಬಂದು ನೀರು ಕುಡಿಸ್ಬಾರ್ದು ನೀರು ಕುಡಿಸಿದ್ರೆ ಪಟ್ಟಂತ ಪ್ರಾಣ ಹೊರಟೋಗ್ಬಿಡುತ್ತೆ ನೀರು ಕುಡಿಸ್ಬಾರ್ದು ಅಲ್ಲಿ ಏನಾದರೂ ಒಂದು ಥೆರಪಿ ಮಾಡಬೇಕು ಆ ಥೆರಪಿ ಏನು ಮಾಡಬೇಕು ಏನು ಮಂತ್ರ ಹೇಳಬೇಕು ಎಮರ್ಜೆನ್ಸಿನಲ್ಲಿ ಇನ್ನೇನು ಸಾಯ್ತಾ ಇದ್ದಾರೆ ಆಕ್ಸಿಡೆಂಟ್ ಆಗೋಗ್ಬಿಟ್ಟಿದೆ ಎಲ್ಲ ಬಾಡಿ ತೆಗೆದು ಈಚೆ ಇಡ್ತಾ ಇದ್ದಾರೆ ಬದುಕಿದ್ದಾನೆ ಅರ್ಧಂಬರ್ಧ ಜೀವ ಇದೆ ತಕ್ಷಣ ಹಾಸ್ಪಿಟಲ್ ಸೇರಿಸ್ಬೇಕು ಆದರೆ ಅವ್ರು ನೀರು ಕೊಡಬಾರ್ದು ನೀರು ಕೊಡ್ತಂದ್ರೆ ಪ್ರಾಣ ಪಕ್ಷಿ ಹೊರಟೋಗ್ಬಿಡುತ್ತೆ ಇದು ಆಯುರ್ವೇದ ಶಾಸ್ತ್ರ ಹೇಳ್ತಾರೆ ಅದಕ್ಕೆ ಸಾಯೋ ಸಮಯದಲ್ಲಿ ಅವ್ರಿಗೆ ನಾವು ನೀರು ಕುಡಿಸ್ಬಾರ್ದು ಏನು ಮಾಡಬೇಕು ಅನ್ನೋದನ್ನು ನಾನು ಆಮೇಲೆ ಹೇಳ್ತೀನಿ ಎರಡನೇದು ನಮ್ಮ ಶರೀರಕ್ಕಂತ ಕಾಮ ಕ್ರೋಧ ಮದ ಮತ್ತು ಸತ್ವಗುಣಗಳು ಸ್ಥೂಲ ಶರೀರದಲ್ಲಿರುತ್ತೆ ಕಾಮ ಅಂದರೆ ಸೆಕ್ಸು ಕ್ರೋಧ ಅಂದರೆ ಕೋಪ ಮದ ಅಂದರೆ ಅಹಂಕಾರ ಇದು ನಮ್ಮ ಈ ಬಾಡಿನನ್ನೇ ನಡೆಸುತ್ತಂತೆ ರಜೋಗುಣ ಸೂಕ್ಷ್ಮ ಶರೀರದಲ್ಲಿರುತ್ತೆ ತಮೋಗುಣ ಕಾರಣ ಶರೀರದಲ್ಲಿರ್ತದೆ ಈ ಸೂಕ್ಷ್ಮ ಮತ್ತು ಕಾರಣ ಶರೀರಕ್ಕೆ ಮಂತ್ರ ಹಾಕಿಬಿಟ್ರೆ ಸೂಕ್ಷ್ಮ ಮತ್ತು ಕಾರಣ ಶರೀರಕ್ಕೆ ನಾವೇನೋ ಎನರ್ಜಿ ಪಾಸ್ ಮಾಡಿದ್ರೆ ಅವನೆಂಥ ಐಸುಲಿದ್ದು ಬದುಕ್ತೀನಿ ಏನೋ ಪ್ರಾಣ ಪಕ್ಷಿ ಹೋಗ್ತಾರೋ ವಾಪಸ್ ತಂದುಬಿಡ್ಬೋದು ಅದಕ್ಕೆ ಸಾಯೋ ಸಮಯದಲ್ಲಿ ಏನಾದರೂ ಇದ್ದರೆ ಇಲ್ಲಿ ಪ್ರೆಸ್ ಮಾಡಿ ಬಾಯಿಗೆ ಉಸಿರು ತುಂಬುತ್ತಾರೆ ಅಂದರೆ ಸೂಕ್ಷ್ಮ ಶರೀರ ಕಾರಣ ಶರೀರ ರಿಕವರಿ ಆಗಲಿ ಅಂತ ಅದರಿಂದ ಈ ಒಂದು ಸಂಚಿಕೆಯಲ್ಲಿ ನಾನು ಏನು ಹೇಳ್ತೀನಿ ಅಂತಂದರೆ ಯಾರು ಸೀರಿಯಸ್ ಆಗಿ ಇನ್ನೇನು ಸಾಯೋ ಸ್ಥಿತಿ ಇದೆಯೋ ಅಥವಾ ಯಾರು ಅವರಿಗೆ ಇನ್ನೇನು ಜೀವ ಹೋಗೋ ಪ್ರಮೇಯ ಬಂದುಬಿಟ್ಟಿದೆ ಅಂದಾಗ ಅವರು ಪೇಷಂಟ್ ಮಾಡೋಕ್ಕಾಗಲ್ಲ ಪೇಷಂಟ್ ಪಕ್ಕದಲ್ಲಿ ನಿಂತ್ಕೊಂಡು ಕೆಲವು ತಂತ್ರಗಳನ್ನು ಮಾಡೋದನ್ನು ನಾನು ಇವತ್ತು ತಿಳಿಸ್ಕೊಡ್ತೀನಿ ಈ ಸ್ಥೂಲ ಶರೀರಕ್ಕೆ ದುರ್ಮರಣ ಬರುತ್ತೆ ಅಂತ ಹೇಳ್ತಾರೆ ಗರುಡ ಪುರಾಣದಲ್ಲಿ ಹೇಳ್ತಾರೆ ಈ ನರ ನಾಡಿ ಮಾಂಸ ಮೂಳೆ ರಕ್ತ ಇರುವಂಥ ಶರೀರಕ್ಕೆ ದುರ್ಮರಣ ಬರುತ್ತೆ ಅಂತಾರೆ ದುರ್ಮರಣ ಬಂತು ಅಂತಂದರೆ ಯಾವ ಥರ ಬರ್ಬೋದು ಅವನಿಗೆ ಕೊಚ್ಚಿ ಸಾಯಿಸ್ಬೋದು ಯಾರು ಇಲ್ಲ ಅವನೇ ಸೀಮೆಣ್ಣೆ ಹಾಕ್ಕೊಂಡು ಸುಟ್ಟೋಗ್ಬೋದು ಇಲ್ಲಾಂದ್ರೆ ಅವನೇ ನೇಣು ಹಾಕ್ಕೊಂಡು ಸಾಯ್ಬೋದು ಇದೆಲ್ಲ ಮಾಡ್ಬೋದು ಸೂಕ್ಷ್ಮ ಶರೀರದಲ್ಲಿ ಅಕಾಲ ಮರಣವನ್ನು ತೋರಿಸ್ತಾ ಇರ್ತದಂತೆ ಅಕಾಲ ಮರಣ ಅಂದ್ರೇನು ಅವನ ಆಯುಸ್ ತುಂಬಕ್ಕೆ ಮುಂಚೆನೇ ಸತ್ತೋಗ್ಬಿಡ್ತಾನೆ ಅಂತ ಅರ್ಥ ಅಕಾಲ ಮರಣ ಅಂತಂದರೆ ಕಾಲ ಬರೋಕ್ಕೆ ಮುಂಚೆನೇ ಸತ್ತೋದ ಅಂತ ಅರ್ಥ ಸೂಕ್ಷ್ಮ ಶರೀರದಲ್ಲಿ ನಮ್ಮ ಜಾತಿಗಳು ಏನಾದ್ರು ಅಕಾಲ ಮೃತ್ಯು ದೋಷ ಇದ್ದರೆ ಸೂಕ್ಷ್ಮ ಶರೀರದಲ್ಲಿ ಸ್ಟೋರ್ ಆಗಿರ್ತದಂತೆ ಅಂದರೆ ಇದು ಭೌತಿಕ ಶರೀರ ಇವರು ಪಕ್ಕದಲ್ಲಿ ಒಂದು ಶರೀರ ಇದೆ ಸೂಕ್ಷ್ಮ ಅದರಲ್ಲಿ ಅಕಾಲ ಮೃತ್ಯು ದೋಷ ಇರ್ತದಂತೆ ಕಾರಣ ಶರೀರದಲ್ಲಿ ಕಾಲಮರಣ ಅಂತ ಹೇಳ್ತಾರೆ ಕಾಲಮರಣ ಅಂದ್ರೇನು ಆಯುಸ್ ತುಂಬಿ ಸಾಯೋದು ನನಗೆ 70 ವರ್ಷ ಆಯಸ್ಸೋದು 70 ವರ್ಷಕ್ಕೆ ಪ್ರಾಣ ಬಿಡೋದು ಅದು ಕಾರಣ ಶರೀರದಲ್ಲಿ ಕಾಲಮರಣ ಅಂತ ಕರೀತಾರೆ ಅದಕ್ಕೆ ದುರ್ಮರಣ ಈ ಶರೀರದಲ್ಲಿದ್ದರೆ ಪಕ್ಕದ ಶರೀರದಲ್ಲಿ ಅಕಾಲ ಮರಣ ಇರುತ್ತೆ ಪಕ್ಕದ ಶರೀರದಲ್ಲಿ ಕಾರಣ ಶರೀರದಲ್ಲಿ ಕಾಲಮರಣ ಇರ್ತದಂತೆ ಕಾರಣ ಶರೀರದಲ್ಲಿ ಕಾಲಮರಣ ಸೂಕ್ಷ್ಮ ಶರೀರದಲ್ಲಿ ಅಕಾಲ ಮರಣ ಈ ಭೌತಿಕ ದೇಹದಲ್ಲಿ ದುರ್ಮರಣ ದುರ್ಮರಣ ಅಂತಂದೇನೋ ಆಕ್ಸಿಡೆಂಟ್ ಆಗಿರ್ಬೋದು ನೇಣಾಕೊಂಡಿರ್ಬೋದು ಅಥವಾ ನೀರು ಬಿದ್ದಿರ್ಬೋದು ಬೆಟ್ಟದ ಮೇಲಿಂದ ಬಿದ್ದಿರ್ಬೋದು ಏನೋ ಇದಕ್ಕಿದ್ದಾಗೆ ಅವನು ಎಕ್ಸ್ಪೆಕ್ಟೇ ಮಾಡಲ್ಲ ಒಂದು ಮರಣ ಬಂದುಬಿಟ್ಟಿರ್ತದೆ ದುರ್ಮರಣ ಈ ಥರ ಬರಬಾರ್ದು ಅಕಾಲ ಮೃತ್ಯುನೂ ಬರಬಾರ್ದು ಕಾಲಮೃತ್ಯು ಬರಬೇಕು ಕಾಲಮೃತ್ಯುನೂ ಆಯುಸ್ ತುಂಬಿ ಸಾಯಬೇಕು ನಮಗಿಲ್ಲಿ ಭಗವಂತ 80 ವರ್ಷ ಆಯಸ್ ಕೊಟ್ಟಿದ್ರೆ 80 ವರ್ಷಕ್ಕೆ ಕರೆಕ್ಟಾಗಿ ಪ್ರಾಣ ಬಿಡಬೇಕು 60 ವರ್ಷ ಆಯಸ್ ಕೊಟ್ಟರೆ 60 ವರ್ಷಕ್ಕೆ ಪ್ರಾಣ ಬಿಡಬೇಕು 50 ವರ್ಷ ಆಯಸಿದ್ರೆ 50 ವರ್ಷಕ್ಕೆ ಬಿಡಬೇಕು ಆ ಕಾಲ ಭರ್ತಿ ಮಾಡ್ಕೊಂಡು ಸಾಯಬೇಕು ಆ ಕಾಲ ಮೃತ್ಯು ಬರಬೇಕು ಅಂದರೆ ಕಾರಣ ಶರೀರಕ್ಕೆ ನಾವು ಮೆಡಿಟೇಟ್ ಮಾಡಬೇಕು ಅಂತ ಹೇಳ್ತಾರೆ ಧ್ಯಾನ ಮಾಡಬೇಕು ಅಂತಾರೆ ಸ್ಥೂಲ ಶರೀರ ಜಾಗ್ರತೆ ಅವತ್ತಲ್ಲಿ ಇರುತ್ತೆ ಜಾಗ್ರತಾ ಅವಸ್ಥೆ ಅಂದ್ರೇನು ಕಣ್ಣಿಗೆಲ್ಲ ನೋಡ್ತಾ ಇರ್ತೀವಿ ನಾನೀಗ ನನ್ನ ಮಾತು ನೀವು ಕೇಳ್ತಾ ಇದ್ದೀರಾ ಟಿ ವಿ ಕೂತ್ಕೊಂಡು ನೋಡ್ತಾ ಇದ್ದೀರಾ ಮನಸ್ಸು ಜಾಗ್ರತಾ ಅವಸ್ಥೆಯಲ್ಲಿದೆ ಅಂತ ಸೂಕ್ಷ್ಮ ಶರೀರ ಅಂದರೆ ಕಣ್ಣು ಮುಚ್ಚಿಬಿಟ್ಟು ಸ್ವಪ್ನಾವಸ್ಥೆಯಲ್ಲಿರೋದು ಸೂಕ್ಷ್ಮ ಶರೀರ ಸ್ವಪ್ನಾವಸ್ಥೆ ಸ್ವಪ್ನಗಳನ್ನು ಕಾಣೋದು ದೃಶ್ಯಗಳನ್ನು ಮೆಲುಕಾಕೋದು
ಇದಕ್ಕೆ ಸೂಕ್ಷ್ಮ ಶರೀರ ಅದು ನಮಗೆ ಎನ್ಕರೇಜ್ ಮಾಡುತ್ತೆ ಕಾರಣ ಶರೀರ ಸುಸುಪ್ತಿ ಅವಸ್ಥೆ ತಗೊಂಡು ಹೋಗುತ್ತಂತೆ ಅಂದ್ರೆ ಶರೀರ ಪ್ರಜ್ಞೆ ಇರಲ್ಲ ಯಾವ ಕನಸು ಕಾಣಲ್ಲ ಸಮಾಧಿ ಸ್ಥಿತಿ ತಗೊಂಡು ಹೋಗುತ್ತಂತೆ ಕಾರಣ ಶರೀರ ಐಸುನಲ್ಲಿ ಇರೋರು ಕಾರಣ ಶರೀರದಲ್ಲಿ ಇರ್ತಾರೆ ಐಸುನಲ್ಲಿ ಯಾರು ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಅಡ್ಮಿಟ್ ಆಗಿರ್ತಾರೋ ಮತ್ತೆ ಸಡನ್ ಆಗಿ ಏನೇನ್ ಸಾಯಬೇಕು ಅಂತ ಇರ್ತಾರೆ ಆಕ್ಸಿಡೆಂಟ್ ಆಗಿ ಜೀವ ಹೋಗ್ತಾ ಇರ್ತದೆ ಆಸ್ಪತ್ರೆ ಇಲ್ಲ ನಡುರಾತ್ರಿನಲ್ಲಿ ಆಕ್ಸಿಡೆಂಟ್ ಆಗಿದೆ ಯಾವುದು ಮೇನ್ ಹೈವೇನಲ್ಲಿ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಆಸ್ಪತ್ರೆದು ಅಲ್ಲಿಂದ ಒಂದು 50 ಕಿಲೋಮೀಟರ್ 100 ಕಿಲೋಮೀಟರ್ ಹೋಗಬೇಕು ಯಾರು ಇಲ್ಲ ನಿರ್ಗಜನವಾದ ಪ್ರದೇಶದಲ್ಲಿ ಆಕ್ಸಿಡೆಂಟ್ ಆಗಿದೆ ಆ ಸಮಯದಲ್ಲಿ ಪ್ರಾಣ ಹೋಗ್ತಾ ಇದೆ ಇನ್ನೇನು ಸ್ಥೂಲ ಶರೀರದಿಂದ ಸೂಕ್ಷ್ಮ ಶರೀರಕ್ಕೆ ಬಂತು ಸೂಕ್ಷ್ಮ ಶರೀರದಿಂದ ಪ್ರಾಣ ಕಾರಣ ಶರೀರಕ್ಕೆ ಬಂದ್ಬಿಟ್ಟಿದೆ ಯಾರಾರು ಅಡ್ಮಿಟ್ ಮಾಡಿದ್ರೆ ಬದುಕೋತೀನಿ ಅಡ್ಮಿಟ್ ಮಾಡಿದ್ರೆ ಕಾರಣ ಶರೀರದಿಂದ ಪ್ರಾಣ ಹೊರಟೋಗುತ್ತೆ ಅದರಿಂದ ಯಾವಾಗ ನಮಗೆ ಪ್ರಾಣ ಹೋಗುತ್ತೆ ಅಂತ ಗೊತ್ತಿಲ್ಲ ಎಲ್ಲಿ ಸಾಯ್ತಿ ಹೋಗುತ್ತಿಲ್ಲ ಬಚ್ಚೆ ಮೇಲೆ ಸಾಯಬಹುದು ರಸ್ತೆಲಿ ಸಾಯಬಹುದು ಸಿನಿಮಾ ನೋಡೋ ಸಾಯಬಹುದು ಟಿವಿ ನೋಡ್ತಾ ಸಾಯಬಹುದು ಅಡಿಗೆ ಮನೆಯಲ್ಲಿ ಸಾಯಬಹುದು ವಾಕಿಂಗ್ ಹೋಗೋ ಸಾಯಬಹುದು ಯಾತ್ರೆಗೆ ಹೋದಾಗ ಸಾಯಬಹುದು ಎಲ್ಲಿ ಹೋಟ್ಲ ಕೂತಾಗ ಸಾಯಬಹುದು ಎಲ್ಲೋ ಕೂತ್ಕೊಂಡು ಆಟ ಆಡ್ತಿರ್ತೀವಿ ಅಲ್ಲಿ ಸತ್ತು ಹೋಗಬಹುದು ಸಾವು ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ಆದರೆ ಅದನ್ನ ತಗೊಂಡು ಹೋಗೋ ಸಿಂಪ್ಟಮ್ಸ್ ನಮಗೆ ಗೊತ್ತಾಗುತ್ತಂತೆ ಅದಕ್ಕೆ ಯಾವಾಗ ನಾವು ಜೀವಿತ ಕಾಲದಲ್ಲಿ ಕಾರಣ ಶರೀರನ ಆಗಾಗ ಎನರ್ಜೈಸ್ ಮಾಡಬೇಕಂತೆ ಕಾರಣ ಶರೀರ ಯಾಕಂದ್ರೆ ಕಾರಣ ಶರೀರದಲ್ಲಿ ಪ್ರಾಣ ಹೋಗೋದು ಆ ಪ್ರಾಣ ಕಾರಣ ಶರೀರದ ಹೊರಗೆ ಹೋಗಕ್ಕೆ ಮುಂಚೆ ಆ ಪ್ರಾಣ ವಾಪಸ್ ಸೂಕ್ಷ್ಮ ಶರೀರಕ್ಕೆ ತಂದು ಸೂಕ್ಷ್ಮ ಶರೀರದಿಂದ ಸ್ಥೂಲ ಶರೀರಕ್ಕೆ ವಾಪಸ್ ತರೋಂಗ್ ಮಾಡೋ ಅಂತ ಟೆಕ್ನಿಕ್ಕು ಒಂದು ಕಡೆ ಹೇಳಿದ್ದಾರೆ ಅದನ್ನು ನಾನು ಇವತ್ತು ಕಲಿಸ್ತೀನಿ ಯಾಕೆಂತಂದರೆ ಪ್ರಾಣ ಇಲ್ಲಿದೆ ಪ್ರಾಣ ಪಕ್ಷಿ ನಮ್ಮ ಪಕ್ಕದ ಶರೀರಕ್ಕೆ ಹೋಗುತ್ತೆ ಸೂಕ್ಷ್ಮ ಶರೀರಕ್ಕೆ ಹೋಗುತ್ತೆ ಸೂಕ್ಷ್ಮ ಶರೀರ ಏನು ಮಾಡುತ್ತೆ ತೊಗೊಂಡೋಗಿ ಕಾರಣ ಶರೀರಕ್ಕೆ ಹಾಕ್ಬಿಡುತ್ತೆ ಕಾರಣ ಶರೀರ ಏನು ಮಾಡುತ್ತೆ ತೊಗೊಂಡು ಹೊರಟೋಗುತ್ತೆ ಹಾಗೆ ದೇಹ ಶವ ಆಯಿತು ನಾವು ಇನ್ನೇನು ಸಾಯ್ತಾ ಇದ್ದೀವಿ ಎಲ್ಲ ಇನ್ನೇನು ಕರ್ಕೊಂಡು ಹೋಗ್ಬಿಡಿ ಮನೆಗೆ ಇನ್ನೇನು ಸತ್ತೋಗ್ಬೋದು ಇನ್ನೊಂದು 2 ಗಂಟೆ 3 ಗಂಟೆಯಲ್ಲಿ ಹಾರ್ಟ್ ಬೀಟ್ ಕಂಟ್ರೋಲ್ ಆಗ್ತಿಲ್ಲ ಬಿ ಪಿ ಡಿಸಾರ್ಡರ್ ಇದೆ ಬಿ ಪಿ ಸರಿಯಾಗಿ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ ಯಾವ ಬೇಕೋ ಪ್ರಾಣ ಹೋಗ್ಬೋದು ಅಂದಾಗ ತಕ್ಷಣ ನಾವು ಗಾಬರಿ ಆಗಬಾರ್ದು ಯಾವತ್ತಿದ್ರೂ ಸಾಯಬೇಕು ನೋಡೋಣ ಒಂಚೂರು ವಾಪಸ್ ಪ್ರಾಣ ಒಳಗೆ ತರೋಣ ಹೊರಗೋಗೋ ಪ್ರಾಣನ ಆ ಶಕ್ತಿನ ಪ್ರಾಣವಾಯಿನ ವಾಪಸ್ ಒಳಗೆ ತರಬೇಕು ಕಾರಣ ಶರೀರಕ್ಕೆ ಬಂದು ನಿಂತಿದ್ದಾಗಲೇ ಅವನಿಗೆ ಪ್ರಾಣ ಹೋಗುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ ನೋಡಿ ಎಲ್ಲ ನೋಡಾಯಿತು ಎಲ್ಲ ಟ್ರೀಟ್ಮೆಂಟ್ ಕೊಟ್ಟಾಯಿತು ಇನ್ನೊಂದು 5 ಗಂಟೆ 3 ಗಂಟೆಯಲ್ಲಿ ಪ್ರಾಣ ಹೋಗ್ಬೋದು ಅಂತಾರೆ ಅಲ್ಲಿಗೆ ಅರ್ಥ ಈ ಶರೀರದಿಂದ ಸೂಕ್ಷ್ಮ ಶರೀರಕ್ಕೆ ಹೋಗಿದೆ ಪ್ರಾಣ ಸೂಕ್ಷ್ಮ ಶರೀರದಿಂದ ಕಾರಣ ಶರೀರಕ್ಕೆ ಇನ್ನೇನು ಶಿಫ್ಟ್ ಆಗಬೇಕು ಅಂತಂದರೆ ಶಿಫ್ಟ್ ಆಯಿತು ಅಂದರೆ ಪ್ರಾಣ ಹೊರಟೋಯ್ತು ಅಂತ ಅರ್ಥ ಡಾಕ್ಟ್ರ್ ಹೇಳಿದ ಯಾವಾಗತ್ತ ಸೂಕ್ಷ್ಮ ಶರೀರದಲ್ಲಿ ಪ್ರಾಣ ಓಡಾಡ್ತಿರ್ಬೇಕಾದ್ರೆ ನಿಮ್ಮ ಮನೆ ಕರ್ಕೊಂಡೋಗಿ ಬಂದು ಭದ್ರಾಗಿ ಹೇಳಿಬಿಡಿ ಬಂದು ನೋಡ್ಕೊಳ್ಳಿ ಅಥವಾ ಕೊನೆ ಆಸೆ ಏನಿದೆಯೋ ಈಡೇರಿಸ್ಬಿಡಿ ಅಂತಾರೆ ಸೂಕ್ಷ್ಮ ಶರೀರದಲ್ಲಿ ಪ್ರಾಣ ತೇಲಾಡ್ತಿರುವಾಗ ಡಾಕ್ಟ್ರ ಮಾತಂತಾರೆ ಆದರೆ ಡಾಕ್ಟ್ರ್ ಗೊತ್ತಿಲ್ಲ ಸೂಕ್ಷ್ಮ ಶರೀರದಲ್ಲಿ ಪ್ರಾಣ ಇದೆ ಅಂತ ಅವ್ರು ಇನ್ನೂ ಹೇಳಿ ಅನ್ಕೋತಾರೆ ದೇಹದಲ್ಲೇ ಇದೆ ಪ್ರಾಣ ಅಂತ ಅವ್ರ ದೇಹಕ್ಕೆ ಏನೇ ಟ್ರೀಟ್ಮೆಂಟ್ ಕೊಟ್ಟರು ವರ್ಕ್ ಆಗ್ತಿಲ್ಲ ಯಾಕೆಂದರೆ ಪ್ರಾಣ ಆಲೆ ಶಿಫ್ಟ್ ಆಗಿಬಿಟ್ಟಿದೆ ಇಲ್ಲಿದ್ದು ಪ್ರಾಣ ಒರಿಜಿನಲ್ ಪ್ರಾಣ ಸೂಕ್ಷ್ಮ ಶರೀರಕ್ಕೆ ಹೋಗಿರೋದ್ರಿಂದ ಯಾವ ಗ್ಲುಕೋಸ್ ಬಾಟ್ಲು ಇಂಜೆಕ್ಷನ್ನು ಟಾನಿಕ್ ಯಾವುದು ವರ್ಕ್ ಆಗ್ತಿಲ್ಲ ಅವಾಗೇನು ಮಾಡ್ತಾರೆ ಡೆಡ್ ಬಾಡಿ ತೊಗೊಂಡೋಗ್ಬಿಡಿ ಮನೆ ಕರ್ಕೊಂಡೋಗ್ಬಿಡಿ ಅಂತ ಹೇಳಿಬಿಡ್ತಾರೆ ಅದರಿಂದ ಸೂಕ್ಷ್ಮ ಶರೀರದಲ್ಲಿ ಇದ್ದಂಥ ಸಮಯದಲ್ಲಿ ನಾವೆಲ್ಲ ಟ್ರೀಟ್ಮೆಂಟ್ ಮಾಡಾಯಿತು ನಾವು ಭಗವಂತನೇ ಕೈ ನೋಡ್ಕೋಬೇಕು ನಾವೆಲ್ಲ ಮಾಡಿದ್ದೀವಿ ನಮ್ಮ ಕೆಲಾದದೆಲ್ಲ ನಾವು ಪ್ರಯತ್ನ ಪಟ್ಟಿದ್ದೀವಿ ಅಂದ್ಬಿಡ್ತಾರೆ ಅಲ್ಲಿಗೆ ಅರ್ಥ ಬಾಡಿಯಿಂದ ಪ್ರಾಣ ಶಿಫ್ಟ್ ಆಗಿದೆ ಆಗ ಸೂಕ್ಷ್ಮ ಶರೀರದಲ್ಲಿದ್ದಾಗ ಯಾರಾದರೂ ಹೋಗಿ ಆ ಪೇಷಂಟ್ ಹತ್ರ ಏನು ಮಾಡಬೇಕು ಸೂಕ್ಷ್ಮ ಶರೀರಕ್ಕೆ ಮಂತ್ರ ಹಾಕಬೇಕು ಸೂಕ್ಷ್ಮ ಶರೀರಕ್ಕೆ ಮಂತ್ರ ಆದರೆ ಅಪ್ಪಿತಪ್ಪಿ ಹಾಸ್ಪಿಟ್ಲ್ ತನಕ ಹೋಗೋವರೆಗೂ ಅದು ಪ್ರಾಣ ಇರುತ್ತೆ ಕೆಲವು ಇನ್ನೇನು ಹಾಸ್ಪಿಟ್ಲ್ ತೊಗೊಂಡು ಹೋಗ್ಬೇಕು ಇನ್ನು ಒಳಗೆ ಹೋಗ್ತಿ ಪ್ರಾಣ ಪಕ್ಷಿ ಹೊರಟೋಗ್ಬಿಡುತ್ತೆ ಕಾರಣ ಶರೀರ ಎಳ್ಕೊಂಡು ಹೊರಟೋಗ್ಬಿಡುತ್ತೆ ಅದರಿಂದ ಪ್ರಾಣ ಪಕ್ಷಿಯಕ್ಕೆ ಸ್ವಲ್ಪ ಇನ್ನೂ ಎನರ್ಜಿ ತುಂಬಬೇಕು ಬ್ಯಾಟ್ರಿ ಮೊಬೈಲಲ್ಲಿ ಬ್ಯಾಟ್ರಿ ಡೌನ್ ಆದಾಗ ನಾವು ಚಾರ್ಜ್ ಮಾಡ್ತೀವಲ್ಲ ಹಾಗೇ ಪ್ರಾಣ ದೇಹದಲ್ಲೂ ಇಲ್ಲ ಕಾರಣ ಶರೀರದಲ್ಲೂ ಇಲ್ಲ ಮಧ್ಯದಲ್ಲಿದೆ ಆ ಮಧ್ಯದಲ್ಲಿದ್ದಂಥ ಸಂದರ್ಭದಲ್ಲಿ ಆಗ ಅದಕ್ಕೆ ಮಂತ್ರ ಹಾಕಬೇಕು ಆ ಬಾಡಿಗೆ ಮಂತ್ರ ಹಾಕಿಬಿಟ್ಟ ಅಂತಂದರೆ ಅಪ್ಪಿತಪ್ಪಿ ಜೀವ ಹೋಗ್ತಿದ್ದು ಕೂಡ ವಾಪಸ್ ಒಳಗೆ ಬಂದುಬಿಡುತ್ತೆ ಬಾಡಿಗೆ ಬದುಕೊಂಡ್ಬಿಡ್ತಾರೆ ಎಷ್ಟೋ ಜನ ಇನ್ನೇನು ಸುಡಬೇಕು ಚಿತೆ ಮೇಲೆ ಇಟ್ಟು ಸುಡಬೇಕು ಅಂದಾಗ ಜೀವ ಬಂದುಬಿಟ್ಟಿದೆ ಎಷ್ಟೋ ಜನಕ್ಕೆ 9 ಗಂಟೆಗೆ ಸತ್ತ ಸಂಜೆ ಇನ್ನೇನು ಸುಡಬೇಕು ಅಂತ ಅಷ್ಟೊಳಗೆ ಹೆಣ ಎತ್ತು ಕೂತ್ಕೊಂಡ್ಬಿಡ್ತು ಚಿತೆ ಮೇಲೆ ಕಣ್ಣು ಬಿಟ್ಬಿಡ್ತು ಎಲ್ಲರೂ ಗಾಬರಿ ಆಯಿತು ಇನ್ನೇನು ಬೆಂಕಿ ಇಟ್ಬಿಟ್ಟಿದೆ ಸುಟ್ಟು ಸತ್ತೋಗ್ಬಿಡೋರು ಇನ್ನೇನು ಬೆಂಕಿ ಇಡಬೇಕಂತಕ್ಕೆ ಕಾರಣ ಶರೀರದಿಂದ ಸೂಕ್ಷ್ಮ ಸೂಕ್ಷ್ಮದಿಂದ ಮತ್ತೆ ಪ್ರಾಣ ಒಳಗೆ ಬಂದುಬಿಡ್ತು ಸುಮಾರು 10 ಗಂಟೆ ತನಕ ಪ್ರಾಣ ಕಾರಣ ಶರೀರದಲ್ಲೇ ಇತ್ತು ಆಮೇಲೆ ಮತ್ತೆ ಜೀವ ಬಂತು ಎಷ್ಟೋ ಜನ ಸತ್ತಿರೋ ಬದುಕಿದ್ದಾರೆ ಈ ಮೊನ್ನೆ ಯಾರೋ ನಾನು ಭೇಟಿ ಮಾಡಿದ್ರು ನಾನು ಸತ್ತೋಗಿದ್ದೆ ಇನ್ನೇನು ಸುಡಬೇಕು ಅಂತ ನಾನು ಎಚ್ಚರ ಆಯ್ತಂತೆ ನಾನು ಈಗ ಇನ್ನೂ ಬದುಕಿದ್ದೀನಿ ಅಂತ ನಾನು ಯಾವುದೋ ಒಂದು ಅವ್ರ ಪ್ರಶ್ನೆ ವಿಷಯ ಕೇಳೋಕ್ಕೆ ಬಂದಿದ್ರು ಭಾಳ ಖುಷಿಯಾಯಿತು ಮತ್ತು ನೀವು ಸತ್ತಾಗ ನೀವು ಎಲ್ಲಿದ್ರಿ ಅಂತಂದಾಗ ಅವ್ರಿಗೆ ಏನೇನೋ ಹೇಳು ಅಲ್ಲೆಲ್ಲಿ ಹೋಗಿದ್ದೆ ಇಲ್ಲೆಲ್ಲಿ ಹೋಗಿದ್ದೆ ಅದೇನೋ ಕಾಣ್ತು ಇದು ಇದು ಕಾಣ್ತು ಅದು ಕಾಣ್ತು ಅಂತೆಲ್ಲ ಹೇಳಿದ್ರು ಪಾಪ ವಾಪಸ್ ಬದುಕಿರೋರೆ ಸತ್ತು ಎಣಕ್ಕೆ ಜೀವ ಬಂದಿರೋರೆ ನಾನು ಸಲ ಮೀಟ್ ಮಾಡಿದೆ 2 ವರ್ಷ ಹಿಂದೆ ಈ ಥರದ್ದು ಎಷ್ಟೋ ಕೇಸ್ಗಳು ನಡೆದಿದೆ ಇನ್ನೇನು ಸುಡಬೇಕು ಅಂದಾಗ ಪ್ರಾಣ ಪಕ್ಷಿ ವಾಪಸ್ ಬಂದಿದೆ ಕಾರಣ ಶರೀರದಿಂದ ಸೂಕ್ಷ್ಮ ಶರೀರಕ್ಕೆ ಬಂದು ವಾಪಸ್ ರಿವರ್ಸ್ ಆರ್ಡ್ರಲ್ಲಿ ಬಂದಿದೆ
ಯಾಕೆ ಬಂದಿದೆ ಅವನಲ್ಲಿ ಗುಣ ನಡತೆ ಆಚಾರ ವಿಚಾರ ಚೆನ್ನಾಗಿದ್ರೆ ವಾಪಸ್ ಬರುತ್ತೆ ಇಲ್ಲ ಅಂದ್ರೆ ನಾವು ಅವನ ನೇಣ ಹಾಕೊಳ್ಳೋಂಗ ಮಾಡುತ್ತೆ ವಿಷ ಕುಡಿಯೋಂಗ ಮಾಡುತ್ತೆ ಏನು ಬೇಕೋ ಮಾಡುತ್ತೆ ತಮೋ ಗುಣ ರಜಗುಣ ಜಾಸ್ತಿ ಆದಷ್ಟು ಕಲಿಯುಗದಲ್ಲಿ ಜನರಿಗೆ ಬೇಗ ಸಾವು ಬರುತ್ತೆ 100 ವರ್ಷ ಆಯಿಸಿದ್ರು ಕೂಡ 50 ಕ್ಕೆ ಸತ್ತೋಗ್ತಾರೆ 40 ವರ್ಷ ಅವರು ಭೂತ ಪ್ರೇತವ ಗಲಿಬೇಕು ದುರ್ಮರಣಕ್ಕೆ ಇವತ್ತು ಸಾವು ಜಾಸ್ತಿ ಇದೆ ಕಾಲ ಮೃತ್ಯುಗೆ ಇಲ್ಲ ಯಾರೋ 100 ಕ್ಕೆ ಒಬ್ಬ ಕರೆಕ್ಟ್ ಆಗಿ ಆಯಿಸಿ ತುಂಬಿ ಸಾಯ್ತಾರೋನು ಬಾಕಿವರೆಲ್ಲ ಆಯಿಸಿ ತುಂಬಕ್ಕೆ ಮುಂಚೆ ಹೊರಟೋಗ್ತಾ ಇದ್ದಾರೆ ನಾನು ಎಷ್ಟೋ ಸಲ ಹೊರಗಡೆ ಹೋಗ್ತಿರ್ಬೇಕಾದ್ರೆ ನೋಡ್ತೀನಿ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಪೋಸ್ಟರ್ಸ್ ಅಲ್ಲಿ ಅಂಟಿಸಿರ್ತಾರೆ ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ನೋಡಿ 23 ವರ್ಷ 22 ವರ್ಷ ಹುಡುಗರು ಅವರೆಲ್ಲ ಆಲೇ ಸತ್ತೋಗ್ಬಿಟ್ಟಿದ್ದಾರೆ ಎಲ್ಲ ದೊಡ್ಡ ದೊಡ್ಡ ಪೋಸ್ಟ್ ಹಾಕಿಟ್ಟು ಹಾರ ಹಾಕ್ಬಿಟ್ಟು ಎಲ್ಲ ಇದು ಮಾಡ್ತಿರ್ತಾರೆ ವಯಸ್ಸಾಗಿಲ್ಲ ಏನಿಲ್ಲ ಆಲೇ ಸತ್ತೋಗಿದ್ದಾರೆ ದುರ್ಮರಣ ದುರ್ಮರಣಕ್ಕೆ ದೂರ ಆಗಿದ್ದಾರೆ ಆ ದುರ್ಮರಣಕ್ಕೆ ಬಂದಿದೆ ಅಂತಂದ್ರೆ ಆಚಾರ ವಿಚಾರ ನಡೆ ನುಡಿ ಭಾವನೆಗಳು ಎಲ್ಲವೂ ಅಶುದ್ಧ ಆದಾಗ ದುರ್ಮರಣ ಮಾಡಿಸ್ಬಿಡುತ್ತೆ ಅದಕ್ಕೆ ದುರ್ಮರಣಕ್ಕೆ ಅವರು ಈಡಾಗ್ತಿದ್ದಾರೆ ಅಂದ್ರೆ ಚಿಕ್ಕ ವಯಸ್ಸಿಗೆ ಆಕ್ಸಿಡೆಂಟ್ ಆಗಿ ಸಾಯೋದು ನೇಣಕೊಂಡು ಸಾಯೋದು ವಿಷ ಕುಡಿಯೋ ಸಾಯ್ತಾರೆ ಅಂದ್ರೆ ಅವರಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ಜಾಸ್ತಿ ಇರುತ್ತದೆ ಅದು ಬೇಗ ಆಕ್ಸಿಡೆಂಟ್ ಮಾಡ್ಸೋ ವಿಷ ಕುಡಿಯೋಂಗ ಮಾಡೋ ಅಥವಾ ಏನೋ ಒಂದು ಮಾಡಿ ಬೇಗ ಪ್ರಾಣ ತಗೊಳ್ಳೋಂಗ ಮಾಡಿಬಿಡುತ್ತೆ ಅದಕ್ಕೆ ನಾನು ಇವತ್ತು ಎಲ್ಲರಿಗೂ ಹೇಳೋದು ಸೀಕ್ರೆಟ್ ಏನು ಗೊತ್ತಾ ನಿಮ್ಮ ಆಚಾರ ವಿಚಾರ ಗುಣಗಳನ್ನು ತಿದ್ದುಪಡಿಸ್ಕೊಂಡ್ರೆ ಕರೆಕ್ಷನ್ ಮಾಡಿದ್ರೆ ತಿದ್ದುಪಡಿ ಮಾಡಿದ್ರೆ ಆಯುಷ್ ಜಾಸ್ತಿ ಆಯುಷ್ ಜಾಸ್ತಿ ಇದ್ರೆ ಹೆಂಗೆ 100 ವರ್ಷಕ್ಕಿಂತಲೂ ಬದುಕಬಹುದು ಅದರಿಂದ ನಾವು ಜೀವಿತ ಕಾಲದಲ್ಲಿ ಒಳ್ಳೆ ನಡೆ ನುಡಿಗಳು ಭಾವನೆಗಳು ಹೊಟ್ಟೆ ಕಿಚ್ಚು ಸುಳ್ಳು ಹೇಳೋದು ಆನೆ ಇಡೋದು ಕದಿಯೋದು ಇನ್ನೊಬ್ಬರ ಬಗ್ಗೆ ಅಪಪ್ರಚಾರ ಮಾಡೋದು ಇದೆಲ್ಲ ನಮ್ಮ ಆಯುಷನ ಕ್ಷೀಣಿಸುತ್ತೆ ಅಂತ ಗರುಡ ಪುರಾಣ ಹೇಳುತ್ತೆ ಅದರಿಂದ ಎಲ್ಲರಿಗೂ ಅರ್ಥ ಆಯ್ತಲ್ವ ಪ್ರಾಣ ಹೆಂಗ ಹೋಗುತ್ತೆ ಅಂತ ಈ ಶರೀರದಿಂದ ಪ್ರಾಣ ಇಲ್ಲಿ ಬರುತ್ತೆ ಪಕ್ಕಕ್ಕೆ ಶರೀರಕ್ಕೆ ಸೂಕ್ಷ್ಮಕ್ಕೆ ಅಲ್ಲಿಂದ ಕಾರಣ ಶರೀರಕ್ಕೆ ಹೋಯಿತು ಅಂದ್ರೆ ಯಾರೇನು ಮಾಡಕಾಗಲ್ಲ ತಾನಾಗೆ ತಾನೇ ಕಾರಣ ಶರೀರ ಹೋಯಿತು ಅಂದ್ರೆ ಅವನು ಆಯುಸ್ ತುಂಬ ಸತ್ತ ಅಂತ ಅರ್ಥ ಆಯುಸ್ ತುಂಬಕ್ಕ ಮುಂಚೆ ಸತ್ತಿದ್ದನಂದ್ರೆ ದುರ್ಮರಣ ಅಕಾಲ ಮೃತ್ಯು ದೋಷ ಅದು ಕಾರಣ ನಮ್ಮ ಆಚಾರ ವಿಚಾರ ಅಭ್ಯಾಸಗಳು ಚಟಗಳು ಕುಡಿಯೋದು ಸೇದೋದು ಸೆಕ್ಸ್ ಮಾಡೋದು ಇನ್ನೊಬ್ಬರ ಬಗ್ಗೆ ಮಾತಾಡೋದು ರೌಡಿಸಂ ಮಾಡೋದು ಇದೆಲ್ಲ ನಮ್ಮ ಸಾವನ್ನು ತಂದು ಕೊಡುತ್ತೆ ಅದಕ್ಕೆ ಇತ್ತೀಚೆಗೆ ಬಹಳ ಅಸೂಯೆ ಪಡೋರು ದುರಾಂಕಾರದಲ್ಲಿ ಮರಿಯೋರು ಅನ್ಯಾಯ ಮಾರ್ಗದಲ್ಲಿ ನಡೆಯೋರಿಗೆ ಬೇಗ ಸಾವು ಬರ್ತಿದೆ ಬೇಕು ಅಂತಾನೆ ಮಾಡ್ಕೊಂಡು ಸಾಯ್ತಿದ್ದಾರೆ ಅದರಿಂದ ಈ ಸೂಕ್ಷ್ಮ ಶರೀರದಲ್ಲಿ ಪ್ರಾಣ ಪಕ್ಷಿ ನೀನು ಕೈಯೆಲ್ಲ ತಣ್ಣಗಾಗೋಯ್ತು ಉಸಿರಾಟ ನಡೀತಿದೆ ಎಲ್ಲೋ ಒಂದು ಕಡೆ ಇನ್ನೇನು ಪ್ರಾಣ ಪಕ್ಷಿ ಹೋಗ್ತಿದ್ದನಾಗ ಆ ಶರೀರ ಇಟ್ಕೊಂಬಿಟ್ಟು ಒಂದು ಮಂತ್ರ ಹಾಕ್ಬಿಡ್ಬೇಕು ಆ ಮಂತ್ರ ಹಾಕಿದ್ರೆ ವಾಪಸ್ ಆ ಪ್ರಾಣಶಕ್ತಿ ನಿಧಾನಕ್ಕೊಳಗೆ ಬರುತ್ತೆ ಆಗ ಆ ಡಾಕ್ಟ್ರಿಗೆ ಆಶ್ಚರ್ಯ ನಮ್ಮ ಕೈಲೆಲ್ಲ ಪ್ರಯತ್ನ ಮಾಡಿದ್ರು ಇದೇನು ಜೀವ ವಾಪಸ್ ಚೆನ್ನಾಗಿ ಬಂದುಬಿಡ್ತು ಕಣ್ಣು ಬಿಟ್ಬಿಟ್ರು ಮಾತಾಡ್ತಿದ್ದಾರಲ್ರಿ ಅಂತ ಹೇಳಿ ನಮ್ಮ ಬಗ್ಗೆನೇ ಹೊಗಳ್ತಾರೆ ವೀಕ್ಷಕರೇ ಇಲ್ಲಿ ಶಿವ ಇರ್ತಾನೆ ಅಂತ ಹೇಳಿದೆ ನಾನು ಇದು ರುದ್ರಲೋಕ ಬ್ರಹ್ಮಲೋಕ ವಿಷ್ಣುಲೋಕ ಅಂಥೇಳಿ ಪ್ರಾಣ ಪಕ್ಷಿ ಕೆಲವರಿಗೆ ಕಣ್ಣಿಂದ ಹೋಗುತ್ತೆ ಕೆಲವರಿಗೆ ಕಿವಿಯಿಂದ ಹೋಗುತ್ತೆ ಕೆಲವರು ಮೂಗಿಂದ ಹೋಗುತ್ತೆ ಕೆಲವರು ಬಾಯಿಂದ ಹೋಗುತ್ತೆ ಕೆಲವು ಒಕ್ಕಲಿಂದ ಹೋಗುತ್ತೆ ಕೆಲವು ಗುದದ್ವಾರದಿಂದ ಹೋಗುತ್ತೆ ಅದರಿಂದ ಯಾವುದು ಮುಖಾಂತರ ಹೋಗುತ್ತೆ ಅನ್ನೋಕ್ಕಿಂತ ಹೆಚ್ಚಾಗಿ ಆ ಪ್ರಾಣ ಪಕ್ಷಿನ ವಾಪಸ್ ತರಬೇಕು ಅಂತಂದರೆ ಏನು ಮಾಡಬೇಕು ನಾವು ಪೇಷಂಟ್ ಮೇಲೆ ನಮ್ಮ ಕೈನ ಇಡಬೇಕು ಈಗ ಪೇಷಂಟ್ ಮಲಗಿರ್ತಾರೆ ಇನ್ನೇನು ಜೀವ ಹೋಗ್ತಿದೆ ಅಂದರೆ ಓಂ ರುದ್ರಾಯ ನಮಃ ಅಥವಾ ಬ್ರಹ್ಮ ವಿಷ್ಣು ಮಹೇಶ್ವರಾಯ ನಮಃ ಅಂತ ಒಂದು ಮಂತ್ರ ಹೇಳಿ ಅಂತಾರೆ ಎದೆ ಮೇಲೆ ಬ್ರಹ್ಮ ಸೊಂಟದ ಮೇಲೆ ಅಥವಾ ಪಾದದ ಹತ್ರ ಅಥವಾ ಮಂಡಿ ಮೇಲೆ ತೊಡೆ ಮೇಲೆ ಏಕೆಂದರೆ ಸೊಂಟದಿಂದ ಕೆಳಗೆ ವಿಷ್ಣು ಲೋಕ ಸೊಂಟದಿಂದ ಮೇಲೆ ಇಲ್ಲಿವರೆಗೂ ಬ್ರಹ್ಮಲೋಕ ಇಲ್ಲಿಂದ ಮೇಲಕ್ಕೆ ರುದ್ರಲೋಕ ಶಿವಲೋಕ ಅದರಿಂದ ಬ್ರಹ್ಮ ವಿಷ್ಣು ಮಹೇಶ್ವರಾಯ ನಮಃ ಬ್ರಹ್ಮ ವಿಷ್ಣು ಮಹೇಶ್ವರಾಯ ನಮಃ ಅಂತ ಯಾರು ಪೇಷಂಟ್ ಪಕ್ಕ ಕೂತ್ಕೊಂಡು ಆ ರೋಗಿ ಪಕ್ಕ ಅಥವಾ ಇನ್ನೇನು ಸಾಯ್ತಿದ್ದಾರೆ ಅನ್ನೋ ಜಾಗದಲ್ಲಿ ಕೂತ್ಕೊಂಡು ತಲೆಯಿಂದ ಇದಕ್ಕೆ ಪಾದದವರೆಗೂ ಈ ರೀತಿ ನಿಧಾನಕ್ಕೆ ಸೂಕ್ಷ್ಮ ಟಚ್ ಮಾಡಬಾರ್ದು ನಮ್ಮ ಕೈ ಬಾಡಿ ಟಚ್ ಆಗಬಾರ್ದು ಸೂಕ್ಷ್ಮ ಶರೀರಕ್ಕೆ ಮಂತ್ರ ಹಾಕಬೇಕು ಸೂಕ್ಷ್ಮ ಶರೀರಕ್ಕೆ ಪ್ರಾಣ ಪಕ್ಷಿ ನಿಂತಿದೆ ಅಲ್ಲಿಂದ ಹೋಯ್ತು ಅಂತ ಕಾರಣಕ್ಕೆ ಸತ್ತೋಗ್ಬಿಡ್ತಾರೆ ಆ ಸೂಕ್ಷ್ಮ ಶರೀರಕ್ಕೆ ಮಸಾಜ್ ಮಾಡಬೇಕು ಹಿಂಗೆ ಬ್ರಹ್ಮ ವಿಷ್ಣು ಮಹೇಶ್ವರಾಯ ನಮಃ ಅಂತ ಇನ್ನೊಂದು ಆಲ್ಟರ್ನೇಟ್ ಮಂತ್ರ ಇದೆ ಏನದು ಓಂ ಮೃತ್ಯುಂಜಯಾಯ ನಮಃ ಓಂ ವಾಸುದೇವಾಯ ನಮಃ ಓಂ ಮೃತ್ಯುಂಜಯಾಯ ನಮಃ ಓಂ ವಾಸುದೇವಾಯ ನಮಃ ಓಂ ಮೃತ್ಯುಂಜಯಾಯ ನಮಃ ಓಂ ವಾಸುದೇವಾಯ ನಮಃ ಅಂತ ತಲೆಯಿಂದ ಪಾದದವರಿಗೆ ಹಿಂಗೆ ಮೇಲಿಂದ ಪೇಷಂಟು ಇದು ರೋಗಿ ಈಗ ಆಕ್ಸಿಡೆಂಟ್ ರಸ್ತೆಯಲ್ಲಿ ಯಾರೋ ಸತ್ತೋಗ್ತೀನಿ ಆಕ್ಸಿಡೆಂಟ್ ಆಗಿದೆ ಜೀವ ಹೋಗ್ತಾ ಇದೆ ಪಾಪ ನೀರು ಕುಡಿಸೋ ಬದಲು ಓಂ ಮೃತ್ಯುಂಜಯಾಯ ನಮಃ ಓಂ ವಾಸುದೇವಾಯ ಅಂತ ರೋಗಿನ ಮುಟ್ಟಬಾರ್ದು ಪೇಷಂಟ್ ಮುಟ್ಟಬಾರ್ದು ಸೂಕ್ಷ್ಮ ಶರೀರಕ್ಕೆ ಮಂತ್ರ ಹಾಕಬೇಕು ಫಿಸಿಕಲ್ ಬಾಡಿ ಮುಟ್ಟಬಾರ್ದು ಭೌತಿಕ ಶರೀರ ಸ್ಥೂಲ ಶರೀರ ಮುಟ್ಟಬಾರ್ದು
इन सल हेल्ती इत भाळ सेंसिटिव मैट्रु यह भौतिक शरीर मुटी मंत्र हाकबार्ड सूक्ष्म शरीर नम पक्ल सूक्ष्म शरीर के सूम्ने हीगे फैन नमें सूक्ष्म शरीर के गाड़ी को आमेल स्थूल शरीर के तण्डते ओम मृत्युंजय यनम ओम वासुदेव यनम ओम मृत्युंजय यनम ओम वासुदेव यनम अंत पेशेंटे तल पादे वो 48 ಸಲ ಅಥವಾ 108 ಸಲ ಹೇಳ್ತಿದ್ರೆ ಆಟೋಮ್ಯಾಟಿಕ್ ಆಗಿ ಜೀವ ಬಂದ್ಬಿಡುತ್ತೆ ಆಟೋಮ್ಯಾಟಿಕ್ ಸೂಕ್ಷ್ಮ ಶರೀರದ ಬಾಡಿ ಬಂದ ತಕ್ಷಣ ಆಗ ಪಟ್ ಅಂತ ಕೈ ಅಲ್ಲಾಡುತ್ತೆ ನಿಧಾನ ಕಣ್ಣು ಬಿಟ್ಬಿಡ್ತಾರೆ ಮತ್ತೆ ಪ್ರಾಣ ಪಕ್ಷಿ ಪ್ರೊಟೆಕ್ಟ್ ಆಗುತ್ತೆ ಅಟ್ ಲೀಸ್ಟ್ ಆಸ್ಪತ್ರೆ ತಗೊಂಡು ಹೋಗೋವರೆಗೂ ಪ್ರಾಣ ಪಕ್ಷಿ ಉಳಿಸ್ಕೋಬಹುದು ಸೂಕ್ಷ್ಮ ಶರೀರದಲ್ಲಿ ಅಕಸ್ಮಾತ್ ಏನು ಮಾಡಲಿಲ್ಲ ಅಂತ ಅಂದ್ರೆ ಪಟ್ಟದ ಕಾರಣ ಶರೀರಕ್ಕೆ ಹೋಗ್ಬಿಟ್ರೆ ಹೋಯ್ತು ಏನು ಮಾಡಕಾಗಲ್ಲ ಆನ್ ದಿ ವೇ ಆಸ್ಪತ್ರೆ ಕರ್ಕೊಂಡು ಬರಬಾಗ್ಲೇ ಪ್ರಾಣ ಹೊರಟು ಹೋಗ್ಬಿಟ್ಟಿದೆ ಅಂತ ಅಂತಾರೆ ಡಾಕ್ಟರ್ ಅದರಿಂದ ಗಾಬರಿ ಆಗಬಾರದು ಸಾಯದಂತೆ ಗ್ಯಾರಂಟಿ ಇವತ್ತಲ್ಲ 100 ವರ್ಷ 500 ವರ್ಷ ಆದಮೇಲೆ ಸಾಯಲೇಬೇಕು ಆದರೆ ಒಂದು ಪ್ರಯತ್ನ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು ಅಂದ್ರೆ ಓಂ ಮೃತ್ಯುಂಜಯ ಯನಮಃ ಓಂ ವಾಸುದೇವ ಯನಮಃ 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 ಅಂತ ಹೇಳಬೇಕು ಅಥವಾ ನಾವೇ ಅಡ್ಮಿಟ್ ಆಗಿಬಿಟ್ಟಿರ್ತೀವಿ ಅಂತ ಇಟ್ಕೊಳ್ಳಿ ಸ್ವಲ್ಪ ಪ್ರಜ್ಞೆ ಇರ್ತದೆ ಯಾಕೆಂದ್ರೆ ಸ್ಥೂಲ ಶರೀರದಲ್ಲಿ ಜಾಗೃತಾವಸ್ಥೆ ಸೂಕ್ಷ್ಮದಲ್ಲಿ ಸ್ವಪ್ನಾವಸ್ಥೆ ಕಾರಣ ಶರೀರದಲ್ಲಿ ಸುಸುಪ್ತಿ ಅವಸ್ಥೆ ಅಂತಾರೆ ನಾವು ಈಗ ಸೂಕ್ಷ್ಮ ಶರೀರದಲ್ಲಿ ಇಟ್ಟಿರ್ತೀವಿ ಬಾಡಿ ಐಸುನಲ್ಲೋ ವಾರ್ಡಲ್ಲೋ ಹಾಕಿರ್ತೀವಿ ಆಗ ನಮಗೆಲ್ಲ ಗೊತ್ತಾಗ್ತಿರ್ತದೆ ಸ್ವಪ್ನಾವಸ್ಥೆಯಲ್ಲಿ ಇರುತ್ತೆ ಮಾತಾಡಕ್ಕೆ ಬರ್ತಿಲ್ಲ ಏನು ಹೇಳಕಾಗ್ತಿಲ್ಲ ಮನಸಲ್ಲಿ ಹೇಳಬೇಕು ಓಂ ಮೃತ್ಯುಂಜಯ ಯನಮಃ ಓಂ ವಾಸುದೇವ ಯನಮಃ ಓಂ ಮೃತ್ಯುಂಜಯ ಯನಮಃ ಓಂ ವಾಸುದೇವಾಯ ಮೃತ್ಯುಂಜಯ ಮೃತ್ಯುನ ವಾಪಸ್ ತಗೊಂಡು ಇರ್ತಾನೆ ಅಂದ್ರೆ ಪ್ರಾಣಪಕ್ಷ ವಾಪಸ್ ಕೊಡ್ತಾನೆ ವಾಸುದೇವ ಅಂದ್ರೆ ಬಾಡಿ ಎಲ್ಲ ರಿಕವರ್ ಮಾಡಿ ಮತ್ತೆ ಬದುಕಕ್ಕೆ ಅವಕಾಶ ಕೊಡ್ತಾನೆ ವಿಷ್ಣು ಸಾನುಜ್ಯವನ್ನ ವಾಸುದೇವಾಯ ಅಂತ ಹೇಳಬೇಕು ಲಯಕರ್ತನಾದಂತ ಶಿವನ ಮಂತ್ರವನ್ನ ಓಂ ಮೃತ್ಯುಂಜಯ ಯನಮಃ ಅಂತ ಮಂತ್ರದಲ್ಲಿ ಹೇಳಬೇಕು ಇದಕ್ಕೆ ಓಂ ಮೃತ್ಯುಂಜಯ ಯನಮಃ ಓಂ ವಾಸುದೇವಾಯ ಅದಕ್ಕೆ ದಿನ ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ಹೋಗುವಾಗ ಅಥವಾ ಕೆಲಸ ಮಾಡುವಾಗ ಮನಸಲ್ಲಿ ಹೇಳಿ ಯಾಕಂದ್ರೆ ಯಾವಾಗ ಪ್ರಾಣ ಹೋಗುತ್ತೋ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ ಬಸ್ಸಿನಲ್ಲಿ ಹೋಗುತ್ತೋ ಅಡುಗೆ ಮನೆಯಲ್ಲಿ ಹೋಗುತ್ತೋ ಫುಟ್ಪಾತಲ್ಲಿ ಹೋಗುತ್ತೋ ದೇವಸ್ಥಾನದಲ್ಲಿ ಹೋಗುತ್ತೋ ನೀರಲ್ಲಿ ಹೋಗುವಾಗ ಹೋಗುತ್ತೋ ಫ್ಲೈಟಲ್ಲಿ ಹೋಗುವಾಗ ಹೋಗುತ್ತೋ ಟ್ರೈನಲ್ಲಿ ಹೋಗುವಾಗ ಬಸ್ಸಲ್ಲಿ ಹೋಗುವಾಗ ಆಟೋದಲ್ಲಿ ಹೋಗುವಾಗ ಕಾರಲ್ಲಿ ಹೋಗುವಾಗ ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಅದಕ್ಕೆ ಒಂದು ಸಲ ಹೇಳ್ಕೊಂಡ್ಬಿಡ್ಬೇಕು ಓಂ ಮೃತ್ಯುಂಜಯ ಯನಮಃ ಓಂ ವಾಸುದೇವ ಯನಮಃ ಇದು ಮೃತ್ಯು ಸಂಜೀವಿನಿ ಮಂತ್ರಕ್ಕಿಂತಲೂ ಸ್ಟ್ರಾಂಗ್ ಅಂತ ಹೇಳ್ತಾರೆ ವಾಸುದೇವ ವಿಷ್ಣು ಲೋಕದಲ್ಲಿ ವಾಸುದೇವ ರುದ್ರ ಲೋಕದಲ್ಲಿ ಶಿವ ಮೃತ್ಯುಂಜಯ ಶಿವನ ಒಳಗಡೆ ಇರುವಂತನು ಮೃತ್ಯುಂಜಯ ಅಂತ ಶಿವನಿಗೂ ಪ್ರಾಣ ಪಕ್ಷಿ ಇದೆ ಶಿವನಿಗೂ ಒಂದು ಪ್ರಾಣ ಹೋಗ್ತಾ ಇದೆ ದಿನನಿತ್ಯ ಉಸು ತಗೊಳ್ತಾನೆ ಉಸು ಬಿಡ್ತಾನೆ ಆ ಉಸು ತಗೊಂಡು ಉಸು ಬಿಡೋದೇ ಮೃತ್ಯುಂಜಯ ಅಂತ ಹೇಳ್ತಾರೆ ಅದರಿಂದ ಉಸಿರಾಟದಲ್ಲಿ ಇರುವಂತ ಶಕ್ತಿಯೇ ಮೃತ್ಯುಂಜಯ ಯಾರದು ಶಿವನದು ಆ ಶಕ್ತಿ ನಮಗೆ ಲಭಿಸುತ್ತೆ ಅಂತ ಹೇಳ್ತಾರೆ ಅದರಿಂದ ಹಿಂದಿನ ಕಾಲದಲ್ಲಿ ಅವನು ಮಿನಿಮಿಲ್ ಅಂತ ಒದ್ದಾಡ್ತಿದ್ರೆ ಇನ್ನೇನು ಹೋಗ್ತಿರ್ಬೇಕಾದ್ರೆ ಇದನ್ನು ನಾನು ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆ ನೋಡ್ಬೋದು ಅವ್ರೇನು ಮಾಡ್ತಾರೆ ಸಾತ್ಯರವನಿಗೆ ಒಂದು ಸಲ ಪ್ರೋಕ್ಷಣ ಮಾಡ್ತೀನಿ ಇವರು ಮಂತ್ರ ಹೇಳಿಬಿಟ್ಟು ಮೃತ್ಯು ಸಂಜೀವಿನಿ ಮಂತ್ರ ಆಗ ಮತ್ತೆ ಅವನು ಬದುಕ್ತಾನೆ ಇಂಥ ನಿದರ್ಶನ ಭಾಳಷ್ಟಿವೆ ಅದರಿಂದ ಮಂತ್ರಶಕ್ತಿಯಿಂದ ಇದನ್ನು ಮಾಡ್ಬೋದು ಯಾಕೆಂದರೆ ಮಂತ್ರಗಳು ದೇವತೆಗಳ ಆತ್ಮವನ್ನು ಸೂಚನೆ ಮಾಡುತ್ತೆ ಯಂತ್ರ ಮನೆಯಲ್ಲಿ ಯಂತ್ರ ಪೂಜೆ ಮಾಡ್ತಾರೆ ಕೆಲವು ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ಕೆಲವು ಕಳಶ ಇಟ್ಟು ಪೂಜೆ ಮಾಡ್ತಾರೆ ಕೆಲವು ವಿಗ್ರಹಗಳಿಟ್ಟು ಪೂಜೆ ಮಾಡ್ತಾರೆ ಕೆಲವರು ವಿಗ್ರಹ ಇಲ್ಲ ಫೋಟೋ ಇಲ್ಲ ಕಳಶ ಇಲ್ಲ ಯಂತ್ರಗಳನ್ನು ಇಟ್ಟು ಪೂಜೆ ಮಾಡ್ತಾರೆ ಯಂತ್ರ ದೇವತೆಗಳ ಶರೀರವನ್ನು ರೂಪಿಸುತ್ತೆ ಗುರುತಿಸುತ್ತೆ ಮಂತ್ರಶಕ್ತಿ ದೇವತೆಗಳ ಆತ್ಮವನ್ನು ಟಚ್ ಮಾಡುತ್ತೆ ಅದಕ್ಕೆ ಮಂತ್ರ ಹೇಳಬೇಕು ಅಂತ ಯಾದಕ್ಕೆ ಕೇಳಿ ದೇವತೆಗಳ ಆಯಾ ದೇವತೆಗಳ ಮಂತ್ರ ಆಯಾ ದೇವತೆಗಳ ಆತ್ಮವನ್ನು ಟಚ್ ಮಾಡುತ್ತೆ ಮಂತ್ರ ಆತ್ಮವನ್ನು ಟಚ್ ಮಾಡಿದ್ರೆ ಯಂತ್ರ ದೇವತೆಗಳ ಶರೀರ ಟಚ್ ಮಾಡುತ್ತೆ ಅದಕ್ಕೆ ಯಂತ್ರಕ್ಕೆ ಅಭಿಷೇಕ ಮಾಡಿದ್ರೆ ದೇವರಿಗೆ ಅಭಿಷೇಕ ಆದಾಗೆ ಇಲ್ಲಿಗೆಲ್ಲ ನೀರಾಗಿ ತೊಳಿತಿದ್ರೆ ದೇವ್ರ ನೀರಾಗಿ ಸ್ನಾನ ಮಾಡಿಸ್ದಂಗೆ ಮಂತ್ರ ಹೇಳ್ತಿದ್ರೆ ಆತ್ಮಕ್ಕೆ ನಾವು ಎನರ್ಜಿ ತುಂಬಿದ ಹಾಗೆ ಅದರಿಂದ ಮಂತ್ರಶಕ್ತಿ ಆತ್ಮಕ್ಕೆ ತಲುಪುವಂಗೆ ಮಾಡುತ್ತೆ ಅದರಿಂದ ಜೀವಿತ ಕಾಲದಲ್ಲಿ ಈ ಒಂದು ಓಂ ಮೃತ್ಯುಂಜಯ ಯನಮಃ ಓಂ ವಾಸುದೇವ ಯನಮ ಅಂತ ಮಂತ್ರ ಹೇಳಿ ಅಂತ ಹೇಳ್ತಾರೆ ಗರುಡಪ್ಪನ ಇನ್ನೊಂದು ಹೇಳ್ತಾರೆ ಓಂ ನಮೋ ನಾರಾಯಣಾಯ ಹೇಳು ಅಂತೇಳಿ ಅದರಿಂದ ಸುಲಭ ಇದು ಓಂ ಮೃತ್ಯುಂಜಯ ಯನಮಃ ಓಂ ವಾಸುದೇವ ಯನಮ ಓಂ ಮೃತ್ಯುಂಜಯ ಯನಮ ವಾಸುದೇವ ಯನಮ ಅನ್ನೋ ಮಂತ್ರನ ದಿನನಿತ್ಯ ನಾವು ಎಲ್ಲಿ ಕೂತ ನಿಂತ ಒಂದು 10 ಸಲ ಹೇಳಿದ್ರೆ ನಮಗೆ ದುರ್ಮರಣ ಬರಲ್ಲ ಅಕಾಲ ಮೃತ್ಯು ಬರಲ್ಲ ಕಾರಣ ಶರೀರಕ್ಕೆ ತಗೊಂಡೋಗಿ ನಿಲ್ಲಿಸುತ್ತೆ ಅಂದರೆ ಕಾಲ ಮೃತ್ಯು ನಮ್ಮ ಆಯಸ್ಸು ತುಂಬವರೆಗೂ ಸಹಾಯಕ್ಕೆ ಬಿಡೋದಿಲ್ಲ ಅನ್ನೋ ಎರಡು ಮಂತ್ರ ಶಕ್ತಿ ಅಷ್ಟು ಪವರ್ ಇದೆ ಅಂತ ಹೇಳ್ತಾರೆ ಇದು ಮೊನ್ನೆ ಯಾರೋ ಬಂದು ಅಡ್ಮಿಟ್ ಆಗಿದ್ರು ಐಸೋಲ್ ಇದ್ರು ಅಂತ ಕೇಳಿದ್ದಕ್ಕೆ ಈ ಎಪಿಸೋಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಿದ್ದೀನಿ ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್.